रस्ते दुरस्ति सेरी विविध समस्यागळिगे मुक्ति नीडलु कट्टप्पणे गदग बिटगेरि औळि नगरदल्लि रस्ते दुरस्ति सेरी विविध समस्यागळिगे संबंधिसिदंते भानुवार जिल्लाधिकारी सुंदरेश बाबु जिला पोलिस वरिष्ठाधिकारी यतीश योजना निर्देशक रुद्रेश नेतृत्वदल्लि सिटी राउंड्स नडेसिदरु अल्लदे आगस्ट 15 रोळगे औळि नगरद रस्तेगळन्नु दुरस्ति माडलु आदेशिसिदरु ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಆರ್ಥಿಕ ನೆರವು ಮಕ್ಕಳ ಆನ್ಲೈನ್ ಶಿಕ್ಷಣಕ್ಕಾಗಿ ತನ್ನ ಮಾಂಗಲ್ಯ ಸರ ಮಾರಿ ಟಿವಿ ಖರೀದಿಸಿದ ನರಗುಂದ ತಾಲೂಕು ರಡ್ಡೇರ್ ನಾಗನೂರು ಗ್ರಾಮದ ಮಹಿಳೆಗೆ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ 20,000 ಹಣ ಸ್ಕೂಲ್ ಬ್ಯಾಗ್ ಹಾಗೂ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು नम गदग जिले युवा कांग्रेस समिति और आदेश मेरे नमेल नायक नरगुंद ब्लॉक अध्यक्ष मार हिरीय मार्गदर्शक प्रवीण सवर नवलवरे नम गदग जिला पंचायती अध्यक्षर राजुराज पंचनगौड़े नम युवा कांग्रेस उपाध्यक्ष विश्वनाथ देसाई नरगुंद मत क्षेत्र अध्यक्ष अण्यर अवेल नम पक्ष हिरीय मुखंड हे हूँगे ऐन कोरोना संबंध शाले कॉलेज बंद और विद्यास अनाकूल आगे और तायन हिटे टी वि कोर्स प्रसार नर नम कलिका ऐन पाठ बरत चल चंदन टी वा कलियो हुम्मे और तायवर तम तायन ईन टी वि को विद्याभ्यास के अनुकूल ईन मुंदन सल हे ऐना अनुकूल बे नम प्रवीण अवगलवर नम जिला पंचायत अध्यक्ष विद्याभ्यास ऐन अनुकूल एलाती नम युवा कांग्रेस वतू कलियो ऐन अनुकूल आलू कूड़ी नम पक्षद अनुकूल इन और इनू व्याभ्यास नरगुंद क्षेत्र के गली अंतर नम नरगुंद मत क्षेत्र रेडेनगर ग्राम कस्तूरी चलवा नम मद्याभ्यास तम
ಅದೇ ಈಗ ನಮ್ಮ ದೇಶದಲ್ಲಿ ಸಂಸ್ಕೃತಿ ಅಂತ ನಮ್ದು ಅನ್ನ ಇದ ತಾಳಿ ಆ ಇದನ್ನ ಅದು ಒಂದು ನಮ್ದು ತಾಳಿ ಅಂತದನ್ನು ತಮ್ಮ ಒತ್ತಿ ಇಟ್ಟು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಟಿ ವಿಯನ್ನು ತಂದು ತಮ್ಮ ಮಕ್ಕಳಿಗೆಲ್ಲ ಕರೋನ ಇರೋದ್ರಿಂದ ಆನ್ಲೈನ್ ಕ್ಲಾಸಸ್ ನಡೆಯೋದ್ರಿಂದ ಈಗ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಟಿ ವಿ ಇರ್ತೈತಿ, ಕಂಪ್ಯೂಟರ್ ಇರ್ತೈತಿ, ಸ್ಮಾರ್ಟ್ ಫೋನ್ ಇರ್ತಾವೆ. ಇವೆಲ್ಲ ನಮ್ಮ ಹಿಂದುಳಿದ ವರ್ಗದವ್ರಿಗೆ ಏನೈತಿ, ಅವ್ರಿಗೆ ಈ ಒಂದು ಟಿ ವಿ ಮೊಬೈಲ್ ಅದಕ್ಕೆ ತೋಳಾಗಲಿಕ್ಕೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಅವರ ಮಕ್ಕಳಲ್ಲಿ ಒಂದು ಕಲಿಬೇಕು ಅನ್ನೋದು ನಾವು ಒಂದು ಆಸಕ್ತಿಯಿಂದ ತಮ್ಮ ತಾಯಿಗೆ ಒಂಥರ ಒತ್ತಾಯ ಮಾಡಿ ಅವರು ಅನಿವಾರ್ಯ ಕಾರಣದಿಂದ ತಮ್ಮ ತಾಳಿಯನ್ನು ಒತ್ತಿ ಇಟ್ಟು ಇನ್ನ ಟಿ ವಿ ತಂದು ಆನ್ಲೈನ್ ಕ್ಲಾಸ್ ಕಲಿಯೋಂಗೆ ಒಂದು ಯೋಜನೆ ಮಾಡೋಕೆ ಅವ್ರಿಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಇನ್ನೂ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಲಿತ್ರೆ ನಾವು ಮುಂದೆ ಬರ್ತೀವಿ. ಆ ದೃಷ್ಟಿಯಿಂದ ನಮ್ಮ ಯುವಕ್ತ ಅಧ್ಯಕ್ಷರಾದಂಥ ಮಂದಾಲಿ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಪ್ರವೀಣ್ ಅಂಗಲ್ ಅವರು, ದೇಸಾಯಿ ಅವರು, ವಕೀಲರು, ನಾವೆಲ್ಲರೂ ಕೂಡಿ ಒಂದು ನಿರ್ಧಾರ ಮಾಡಿ ನಮ್ಮ ಅವ್ರ ಸಹಾಯ ನಮ್ಮಿಂದ ಏನಾಗುತ್ತೆ ಅದೊಂದು ಅವ್ರಿಗೆ ಸಹಾಯ ಮಾಡಬೇಕು. ಅದೇ ಥರವಾಗಿ ಅವ್ರಿಗೆ ಮುಂದೆ ಕ್ಲಾಸ್ ಚಲೋ ಆದರೆ ನಾವು ಏನು ಅದಕ್ಕೆ ಫೀದ್ ಅವ್ರ ಸ್ಕೂಲಿಂದ ನಾವು ಜವಾಬ್ದಾರಿ ಹೊರ್ತೀವಿ ಅಂತ ಹೇಳ್ತಾ ಇವತ್ತು ನಾವಿಲ್ಲಿ ಯಾರು ಕೂಡಿ ಅವ್ರಿಗೊಂದು ಸಹಾಯ ಮಾಡ್ಬೇಕು. ಯಾಕಂದರೆ ನಮ್ಮಲ್ಲಿ ಕಲಿತೀವಿ ಅಂದ್ರೆ ಮಕ್ಕಳಿಗೆ ನಮ್ಗೆ ಸಹಾಯ ಮಾಡೋದು ಒಂದು ಇದು ನಮ್ಮ. ಹಿಂಗಾಗಿ ನಾವೆಲ್ಲರೂ ಕೂಡಿ ಅವ್ರಿಗೆ ಸ್ವಲ್ಪ ನಮ್ಮ ಅಲ್ಪ ಸಹಾಯದಿಂದ ನಮ್ಮ ಅವ್ರಿಗೆ ಸಹಾಯ ಮಾಡ್ತೀವಿ. ಹುನಗುಂಡಿ ಗ್ರಾಮದಲ್ಲಿ ಔಷಧಿ ವಿತರಣೆ. ಹುನಗುಂಡಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ಗದಗ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಗದಗ ಇವರ ಇಲಾಖೆಯಿಂದ ಕೊರೋನಾ 19 ತಡೆಗಟ್ಟಲು ಹಾಗೂ ರೋಗ ನಿರೋಧಕ ಕೇಂದ್ರ ಸಚಿವಾಲಯದ ಅನುಮೋದಿತ ಹೋಮಿಯೋಪತಿ ಔಷಧಿಯನ್ನು ಬಸವಂತಪ್ಪ ಎಚ್ ತಳವಾರ್, ಮಾಜಿ ಅಧ್ಯಕ್ಷರು, ಗದಗ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಹಾಗೂ ಗದಗ ಜಿಲ್ಲಾ ಮಟ್ಟದ ಜಾಗೃತ ಸಮಿತಿಯ ಮಾಜಿ ಸದಸ್ಯರು ವಿತರಣೆ ಮಾಡಿ ಮಾತನಾಡಿ, ನಾವು ಪ್ರಯತ್ನ ಮಾಡಿ ಜಿಲ್ಲಾ ಆಯುಷ್ ಅಧಿಕಾರಿಗಳು ಭೇಟಿಯಾಗಿ ಹುನಗುಂಡಿ ಗ್ರಾಮಕ್ಕೆ ಸುಮಾರು 2000 ಮನೆಗಳಿಗೆ ಔಷಧಿ ಗುಳಿಗೆಗಳನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ದೇವೆ. ಎಲ್ಲರೂ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಡಾಕ್ಟರ್ ಎಂ ಎಸ್ ಉಪ್ಪಿನ್, ಎಂ ಎ ಹಾದಿಮನಿ, ಎ ಎಸ್ ಗೌಡರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಡಾಕ್ಟರ್ ಸುಜಾತ ಪಾಟೀಲ್ ಆಯುಷ್ ಅಧಿಕಾರಿಗಳು ಗದಗ, ಡಾಕ್ಟರ್ ಸಂಜೀವ್ ನಾರಪ್ಪನವರ್, ಡಾಕ್ಟರ್ ಪಿ ಎಂ ಸರದೇವ್, ಪ್ರಭು ಗಂಜಿಹಾಳ್, ಪಿ ಎಸ್ ಸಾಲಿಮಠ್, ಪ್ರೇಮಾ ಭಜಂತ್ರಿ, ಕವಿತಾ ತಳವಾರ್, ನಾಗಮ್ಮ ನವಚಿದ್ರ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮದ ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಆಯುಷ ಇಲಾಖೆಯಿಂದ ಗದಗ ಇವರ ಇಲಾಖೆಯಿಂದ ನುಂಗುಡಿ ಗ್ರಾಮದಲ್ಲಿ ನಮ್ಮ ಕೊರೋನಾ 19 ಮುಂಜಾಗ್ರತವಾಗಿ ನಮ್ಮ ಡಾಕ್ಟರ್ ಆಗಿರ್ತಕ್ಕಂಥ ಸುಜಾತ ಪಾಟೀಲ್ ಜಿಲ್ಲಾ ಆಯುಷ ಅಧಿಕಾರಿಗಳು ಹಾಗೂ ಡಾಕ್ಟರ್ ಎಂ ಎಸ್ ಉಪ್ಪಿನ ವೈದ್ಯಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಒಂದು ಔಷಧಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಅವರಿಗೆ ತುಂಬ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಆಗಿರ್ತಕ್ಕಂಥ ಇಲ್ಲೇ ಹೊಳೆಯಾರು ಗ್ರಾಮದ ಎಂ ಎಸ್ ಉಪ್ಪಿನವರು ವೈದ್ಯಾಧಿಕಾರಿಗಳು ಈ ಔಷಧವನ್ನು ಯಾವ ಥರ ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿ ಹೇಳುತ್ತಾರೆ, ಎಲ್ಲರೂ ಅದನ್ನು ಕೇಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಕರೋನಾ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದೈತೀಗ, ಕರೋನಾ ಬಗ್ಗೆ ಭಯ ಕೊಡೋ ಅವಶ್ಯಕತೆ ಇಲ್ಲ. ಕರೋನಾ ಬರ್ತದೆ ಕೆಲವು, ಈಗಾಗಲೇ ಕರೋನಾ ಬಂದವರು ಭಾಳಷ್ಟು ಜನ ಆ ಗಾಬರಿಗೇನ ಹೆಚ್ಚು ದವಾಖಾನೆಗೆ ಹೋಗೋದಂಗಾಗಿ ಅದಕ್ಕೆ ಕರೋನಾ ಬಗ್ಗೆ ಭಯ ಹೋಗ್ಬೇಕು ಮೊದಲನೇದು. ಆ ಭಯ ಇರಲಿಲ್ಲ ಅಂದ್ರೆ ಕರೋನಾ ಬಂದರೂ ಸಹಿತ ನಮಗೇನು ತೊಂದರೆ ಮಾಡೋದಿಲ್ಲ. ಅದಕ್ಕೋಸ್ಕರ ಕರೋನಾ ಬಗ್ಗೆ ಭಯ ಬಿಡ್ರಿ ಫಸ್ಟು. ಅದು ಎಂಥವ್ರಿಗೆ ತೊಂದರೆ ಮಾಡ್ತೈತೆ ಅಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ, ನಾವು ಅಶಕ್ತಿ ಇದ್ದೀವಿ ಮತ್ತು ಬೇರೆ ಬೇರೆ ಜಡ್ ಏನಾದ್ರು ಅದಾವೆ ಅಂದ್ರೆ ಅಂಥವ್ರು ಭಯ ಪಡ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈಗಾಗಲೇ ಎಷ್ಟೋ ಜನಕ್ಕೆ ಬಂದು ಹೋಗೈತಿ, ಈಗ ನಮ್ಗೆ ಗೊತ್ತಿಲ್ಲ ನಮ್ಗೆ ಬಂದಿತ್ತ ಇಲ್ಲನೂ ಗೊತ್ತಿಲ್ಲ, ಹಂಗೆ ಬಂದು ಹೋಗಿರ್ತೈತಿ. ನಮ್ಗೇನು ಲಕ್ಷಣ ಕಾಣೋದಿಲ್ಲ, ಯಾಕಂತಂದ್ರೆ ನಮ್ಮ ದೇಹದಾಗ ರೋಗ ನಿರೋಧಕ ಶಕ್ತಿ ಇರ್ತೈತಿ, ನಮ್ಗೆ ಗೊತ್ತಾಗೋದಿಲ್ಲ. ಹಂಗೆ ಬಂದು ಹೋಗೋರು ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಹಂಗೆ ಈಗ ಸದ್ಯ ನಾವು ಕಷಾಯ ಕುಡಿಬೇಕು. ನಾವು ಮೊದಲು ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರು ನೋಡ್ರಿ, ಮನೆಯಾಗ ಏನು ನೆಗಡಿ ಆಗೈತೆ ಅಂತ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತಿದ್ವಿ. ಹಂಗೆ ಕುಡಿದು ಬಿಟ್ರೆ ಒಂದೇ ದಿವಸ ಅದು ಅಕಸ್ಮಾತ್ ನಮ್ಗೆ ಅಟ್ಯಾಕ್ ಆಗಿದ್ರು ಹೋಗ್ಬಿಡ್ತೈತಿ. ಅದನ್ನು ಕೇಂದ್ರ ಸರ್ಕಾರದವರು ಮೋದಿಯವರು ಒಂದು ನಮ್ಮ ಆಯುಷ್ ಇಲಾಖೆಯಿಂದ ಬಿಡುಗಡೆ ಮಾಡಿದ್ರು. ಕಷಾಯ ಅಂದರೆ ಹೆಂಗೆ ಮಾಡ್ಬೇಕು, ನಾವು ಮನೆಯಾಗ ಮಾಡ್ಕೊಳ್ಬೋದು, ಯಾರೋ ಯಾರೋ ಔಷಧ ಅಂಗಾಗ ಅಲ್ಲಿ ಸಿಗೋದಿಲ್ಲ. ಆ ಕಷಾಯ ಮಾಡ್ಕೊಂಡು ಕುಡಿಬೇಕು, ಬಿಸಿನೀರು ಕುಡಿಬೇಕು, ಕೈ ತೊಳ್ಕೋಬೇಕು. ಹಗಲಲ್ಲ ವೈರಸ್ ಅಟ್ಯಾಕ್ ಆಗಿರುವಂಥ ಪೇಷಂಟಿಂದ ದೂರ ಇರಬೇಕು. ಇಷ್ಟು ಮಾಡಿದ್ರೆ ಕರೋನಾ ನಮ್ಮ ಹತ್ರ ಬರ್ಬೋದು. ಈಗ ನಮ್ಮೂರಾಗ ಒಂದು ಬಂದಕ್ಕೆ ಅಂತ ತಿಳ್ಕೊಳ್ರಿ, ಅವ ಎಲ್ಲೆಲ್ಲಿ ಅಡ್ಡಾಡಿದ್ದ, ಏನೇನು ಮುಟ್ಟಿದ್ದ, ಅದರಿಂದ ಸ್ವಲ್ಪ ನಾವು ಸ್ವಚ್ಛತೆ ಬಗ್ಗೆ, ಕ್ಲೀನ್ ಬಗ್ಗೆ, ಆ ಏರಿಯಾದ ಬಗ್ಗೆ ಸ್ವಚ್ಛತೆ ಮಾಡಿಬಿಟ್ರೆ ಉಳಿದವ್ರಿಗೆ ಯಾರಿಗೂ ಬರೋದಿಲ್ಲ.
ಅಕಸ್ಮಾತ್ ಬಂದ್ರು ನಮ್ಮ ದೇಹದೊಳಗೆ ರೋಗ ನಿರೋಧಕ ಶಕ್ತಿ ಐತೆ ಅಂತಂದ್ರೆ ನಮ್ಗೇನು ತೊಂದರೆ ಮಾಡೋದಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಸ್ವಲ್ಪ ತಿಂಗಳು ಹೋತಂದ್ರೆ ಈ ಕರೋನಾ ಅನ್ನೋದು ಕಾಮನ್ ಆಗ್ಬಿಡ್ತೈತಿ, ನೆಗಡಿ ಚಟ್ನಿಗೆ ಆಗ್ಬಿಡ್ತೈತಿ, ಅವಾಗ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈಗಾಗಲೇ ಮಾರ್ಚ್ ಏಪ್ರಿಲ್ದಾಗ ಹೆಂಗೆ ಕರೋನಾ ಬಂದಾಗ ನಾವು ಭಯ ಪಡ್ತಿದ್ವಿ, ನಮ್ಮ ಊರಿಗೆಲ್ಲ ಬೇರೆ ಊರಾಗ ಮಕ್ಳು ಹಳ್ಳಿಯಾಗ ಬಂದತ್ತಂದ್ರೆ ನಾವು ಅನಿಸ್ತಿದ್ವಿ. ಈಗ ಹಂಗೆ ನಮ್ಮ ಊರಾಗ ಬಂದತ್ತಿ ಆಚೆ ಕಡೆ ಏರಿಯಾದಾಗ ಬಂದತ್ತಲ್ಲ ಏನಾಗೋದಿಲ್ಲ ಅನ್ನೋ ಅಷ್ಟು ನಮ್ಗೆ ಧೈರ್ಯ ಬಂದತ್ತೆ. ಇನ್ನೊಂದು 4 ತಿಂಗಳು ಹೋದ್ಮೇಲೆ ಏನಾಗತ್ತೆ, ಕರೋನಾ ಏ ಇಲ್ಲಿ ಮಕ್ಕಳು ಮನೆಗೆ ಬಂದ ಏನಾಗೋದಿಲ್ಲ, ನನ್ನ ಹತ್ರ ಶಕ್ತಿ ಐತಿ ಏನು ಬರೋದಿಲ್ಲ ಅಂತ ಹಿಂಗೆ ಬರ್ತತಿ. ಅಕಸ್ಮಾತ್ ಬಂದತ್ತೆ ಅಂದ್ರೂ ಏ ಒಂದು 2 ಗುಳಿಗೆ ತೊಗೊಂಡ್ರೆ ಕಡಿಮೆ ಆಗತ್ತೆ ಅನ್ನೋ ಮಟ್ಟಕ್ಕೆ ಬರ್ತತೆ ಅದು. ಅದಕ್ಕೆ ದಯವಿಟ್ಟು ಯಾರು ಮೇನ್ ಇದು ಅಂಡರ್ಲೈನ್ ಮಾಡೋದು ಏನಂದ್ರೆ ಯಾರು ಭಯ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಏನು ಮಾಡ್ಬೇಕು ನಾವು ಅಂತಂದ್ರೆ ಸ್ವಚ್ಛ ಇರ್ಬೇಕು. ಸ್ವಚ್ಛ ಅಂತಂದ್ರೇನು, ನಮ್ಮ ವೈಯಕ್ತಿಕ ಆರೋಗ್ಯ ಕಾಯ್ಕೋಬೇಕು, ನಮ್ಮ ಮನೆಯೊಳಗೆ ಸಾಮಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಮೊದಲು ಏನು ತಿಂತಿದ್ವಲ್ಲ, ನಿನ್ನ ರಾತ್ರಿ ಸ್ವಲ್ಪ ಅನ್ನ ಓದತ್ತಿ, ನಿನ್ನ ರಾತ್ರಿ ನಿನ್ನೆ ರಾತ್ರಿ ರೊಟ್ಟೆನ ಪಲ್ಯ ಓದತ್ತಿ ಅಂತ ಮುಂಜಾನೆ ತಿನ್ನೋದು ಅಂಥವೆಲ್ಲ ಸ್ವಲ್ಪ ದಿವಸ ಕಡಿಮೆ ಮಾಡಬೇಕು. ಬಿಸಿ ಆಹಾರ ಸೇವಿಸ್ಬೇಕು, ಬಿಸಿನೀರು ಕುಡಿಬೇಕು, ಹಗಲೆಲ್ಲ ತಾಸು ಎಲ್ಲರೂ ಹೊರಗೆ ಹೋಗಿ ಬಂದಿರ್ತೀವಿ, ಇಲ್ಲಿ ಎಲ್ಲ ಮುಟ್ಟಿರ್ತೀವಿ, ಹೊರಗೆ ಬಂದಿರ್ತೀವಿ, ದೇವಸ್ಥಾನದಾಗ ಹೋಗಿರ್ತೀವಿ, ಅಲ್ಲಿ ಯಾರೋ ಬಂದು ಮುಟ್ಟಿರ್ತಾರೆ, ನಾವು ಅದನ್ನು ಮುಟ್ಟಿರ್ತೀವಿ, ಗಂಟೆ ಹೊಡೆದಿರ್ತೀವಿ, ಅವಾಗ ಹಳ್ಳಿ ಹೋಗ್ಲಿ ಸ್ವಲ್ಪ ಕೈ ತೊಳ್ಕೊಂಡ್ಬಿಟ್ರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಮನೆಯಾಗೆ, ನಾವು ಹೋಗಿ ಅದು ವೈರಸ್ ನಮ್ಮ ಕೈಗೆ ಅಟ್ಯಾಕ್ ಆಗಿತ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ನಮ್ಮಲ್ಲಿ ಯಾರು ಬಂದಿಲ್ಲ ಆಗೋದಿಲ್ಲ, ಆ ವೈರಸ್ ನಾವು ಮುಟ್ಟಿರ್ತೀವಿ, ಮನೆಯಾಗೆ ಹೋಗಿ ಮತ್ತೊಂದು ಏನೋ ಮುಟ್ತೀವಿ, ಅಲ್ಲಿ ಹೋಗ್ಬೋದು. ಅದನ್ನು ಮಕ್ಕಳು ಮುಟ್ತಾವೆ, ಮಕ್ಕಳು ಮುಟ್ಟಿ ಮೂಗು ಬಾಯಿಗೆ ಏನಾರ ಕೈ ಇಟ್ಕೊಂಡ್ರೆ ಅದ್ರ ಮೂಲಕ ಒಳಗೆ ಹೋಗ್ತಾರೆ. ಅದು ಒಂದೇ ಅಟ್ಯಾಕ್ ಆದಮೇಲೆ ಮೂಗಿನಾಗ ಗಂಟಲದೊಳಗೆ 48 ಜೀವಂತ ಇರ್ತದೆ, ಗಾಳಿಗೆ ಹರಡೋದಿಲ್ಲ ಅದು. ಅದು ಭಾರ ಇರೋದ್ರಿಂದ ಹಿಂಗೆ ನಾವು ಕೆಮ್ಮಿದ್ವಿ ಸೀನಿದ್ವಿ ಅಂತಂದರೆ ಸ್ವಲ್ಪ ಒಂದು 2-3 ಫೂಟ್ ಬಿಟ್ಟು ಕೆಳಗೆ ಬೀಳ್ತೈತಿ. ಮತ್ತು ಎಲ್ಲರ ಇದ್ದ ಕೆಮ್ಮಿ ಹಿಂಗೆ ಕೈ ಹಿಡ್ಕೊಂಡು ಎಲ್ಲರು ಮುಟ್ಟಿದ್ದಂದ್ರೆ ಅಲ್ಲಿ ಹೆತ್ತಿರ್ತೈತಿ, ಅಲ್ಲಿ 48 ಅಷ್ಟೇ ಜೀವಂತ ಇರ್ತದೆ. ಆ 48 ತಾಸಿನೊಳಗೆ ನಾವೇನು ಅದ್ರ ಹೋಗಿ ಮುಟ್ಟಿದ್ರೆ ಅದು ನಮ್ಮ ಕೈಗೆ ಹತ್ತುತ್ತೆ. ದೂರುಂಡಿ ಗ್ರಾಮದಲ್ಲಿ ಇವತ್ತು ಕೊರೋನಾ ಪಾಸಿಟಿವ್ ಬಂದಂಥ ಸಂದರ್ಭದಲ್ಲಿ ಅವಶ್ಯ ಇಲಾಖೆ ವತಿಯಿಂದ ಇವತ್ತು ಸಂಶಮನ ಬಗ್ಗೆ ಅರ್ಸೆನಿಕಲ್ ಬಂದಂಥ ಔಷಧವನ್ನು ಹೊಂದಲಿಕ್ಕೆ ಇವತ್ತು ಹುಣಗುಂಡಿ ಗ್ರಾಮಕ್ಕೆ ಬರಬೇಕಾದ್ರೆ ಅದು ಕಾರಣಕ್ಕಪ್ಪ ಯಾಕಪ್ಪ ಅಂದ್ರೆ ನಮ್ಮ ಬಸವಂತಪ್ಪನವರು. ಯಾಕಂದ್ರೆ ಇಲ್ಲೇ ಹಿಂಗೈತೆ ಅಂತ ನಮ್ಮ ವಿಷಯ ಬಂದಿಲ್ಲ, ಬಟ್ ಅವ್ರು ಹೋಗಿ ಏನು ಮಾಡಿದ್ರು ನಮ್ಮಲ್ಲಿ ಹಿಂಗೆ ಕೊರೋನಾ ಕೇಸ್ ಬರಾಕತ್ತವು, ದಯಮಾಡಿ ನಮ್ಮ ಊರಿಗೆ ಈ ಔಷಧ ಕೊಡ್ರಿ ಅಂತ ಕೇಳ್ಕೊಂಡಿಲ್ಲ. ಅವ್ರು ಕೇಳ್ಕೊಂಡು ಯಾಕಂದ್ರೆ ಎಲ್ಲಿಯೂ ಹೆಚ್ಚಾಗಿ ನಾವು ಕೊಡೋದು ಕೊರೋನಾ ಪೇಷೆಂಟ್ ಎಲ್ಲದವು ಯಾವ ಹಳ್ಳಿಯಾಗೂ ಹಿಂಗೆ ನಾವು ಊರಿಗೆ ಹೋಗಿ ಕೊಟ್ಟದ್ದು ಇತಿಹಾಸ, ಯಾಕಂದ್ರೆ ಅದು ಸೆಂಕ್ಷನ್ ಇಲ್ಲ. ಎಲ್ಲ ಯಾರು ಬೇಡಿಕೆ ಇರ್ತೈತೆಯೋ ಬೇಡಿಕೆಯಿಂದಲೇ ಅಷ್ಟು ಸೆಂಕ್ಷನ್ ಮಾಡ್ತಾರೆ. ಅವರು ವೈಯಕ್ತಿಕ ಕಾಳಜಿ ತೊಗೊಂಡು ಹೋಗಿ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿಗಳನ್ನು ಭೇಟಿಯಾಗಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲ ನಮ್ಮಲ್ಲಿ ಹಿಂಗೆ ಕೊಡಲೇಬೇಕು ನೀವು 2000 ಮನೆ 2000 ಜನಸಂಖ್ಯೆ ಐತೆ 2000 ಕೊಡ್ರಿ ಅಂತ ಹೇಳಿ ಬೇಡಿಕೊ ಕೇಳ್ಕೊಂಡಾಗ ಅವರು ನಮ್ಮ ಜಿಲ್ಲಾ ವಿಶ್ವಾಧಿಕಾರಿಗಳು ಇಲ್ಲ ಅಲ್ಲಿಗೆ ಹೋಗಿ ನೀವು ಕೊಡಲೇಬೇಕಾಗತ್ತೆ ಹೋಗ್ರಿ ಅಂತ ಹೇಳಿ ಅವ್ರ ಆದೇಶ ಆಯಿತು. ಆ ಆದೇಶಕ್ಕೆ ಕಾರಣಕರ್ತ ಯಾರಪ್ಪ ಬಸವಂತ. ಅದಕ್ಕೆ ಕೊರೋನಾದ ಬಗ್ಗೆ ಸರ್ ಇಟ್ಟಂತೆ ಎಲ್ಲ ವಿಸ್ತಾರವಾಗಿ ಮಾತಾಡ್ಯಾರ. ಆ ನಂತರ ನಾವು ಹೇಳೋದು ಬೇಡ ಅಂತ ಜೀವ ಯಾರು ಹೊಡೆದ್ರು ಅಂದ್ರೆ ಅಲ್ಲೇ ಮಾಧ್ಯಮದವ್ರು ಹೊಡೆದ್ಬಿಟ್ರೆ ಈಗಲೇ ಹೇಳಿ 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 ಜನರನ್ನು ಹೆದರಿಸಿ ಅವರೆಲ್ಲರೂ ಹೆದರಿ ತಡಬೇಕು ಅಂತ ಮಾಡಿಬಿಟ್ಟಿದ್ರು. ಆದ್ರೆ ಇಷ್ಟು ಹೆದರುವಂತ ಕಾರಣ ನಮ್ಗೆ ಇಲ್ಲಿಗೆ ಯಾಕಂತಂದ್ರೆ ನಮ್ಮಲ್ಲಿ ದೈವಿಚ್ಛವಾಗಿ ದೇವರ ಕೊಡುಗೆಯಾಗಿ ನಮ್ಮಲ್ಲಿ ಏನೈತೆ ಅಂದ್ರೆ ಬೇರೆ ದೇಶಗಳಿಗಿಂತ ಹೆಚ್ಚು ರೋಗ ನಿರೋಧಕ ಶಕ್ತಿ ನಮ್ಮ ದೇಶದೊಳಗೆ. ಯಾಕಂದ್ರೆ ಅಮೇರಿಕ ಇಟಲಿ ಅಂತ ದೇಶದೊಳಗೆ ಸಾಯುವಂತ ಸಂಖ್ಯೆ ನೋಡಿದ್ರೆ 100,000 ಮಂದಿ ಸತ್ತು. ಆ 100,000 ಮಂದಿನ ಶವ ಸಂಸ್ಕಾರ ಮಾಡಾಕ ಜೆಸಿಬಿ ತಗೊಂಡ್ರು, ಟಿಪ್ಪರ್ ತಗೊಂಡು ಹೋಗಿ ಸುರಿ ಬಂದ್ರು ಅವ್ರು ಅಷ್ಟೊಂದು ಜನ ಸತ್ತು. ಆ ಜನಸಂಖ್ಯೆ ಸಾಯಿದ್ ನೋಡಿ ನಮ್ಮ ದೇಶದ ಕೂಡ ತಲ್ಲಣಗೊಂಡಿದ್ರು, ಹೆಂಗಪ್ಪ ಇದು ಹಿಂಗೆ ಬಂತಂದ್ರ ಯಾರು ಉಳಿದೇ ಇಲ್ಲ ನಮ್ಮ ಅಂತ. ಯಾಕಂದ್ರೆ ಅಂಥ ಶ್ರೀಮಂತ ರಾಷ್ಟ್ರಗಳು ಅತಿ ಪೌಷ್ಟಿಕ ಆಹಾರವನ್ನೇ ಸೇವನೆ ಮಾಡ್ತಕ್ಕಂಥ ದೇಶದವ್ರ 100,000 ಮಂದಿ ಸಾಯ್ತಾರೆ ಅಂದ್ರೆ ನಮ್ಮದು ಬಡ ದೇಶ. ಬಡ ದೇಶದೊಳಗೆ ಏನು ಪೌಷ್ಟಿಕಾಂಶ ಇಲ್ಲ, ನಮ್ಮಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಸಂಖ್ಯೆನೇ ಭಾಳ ಮಂದಿ ಐತಿ. ಇಂಥವ್ರು ಈ ರೋಗ ಬಂತು ಅಂದ್ರೆ ಯಾರು ಉಳಿತಾರೋ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತಿದ್ರು. ಅದಕ್ಕೆ ಸರ್ಕಾರ ಗದಗದ ನಡೀತಿದ್ದಕ್ಕೆ ಎಲ್ಲ ಶೀಲ್ಡೌನ್ ಲಾಕ್ಡೌನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಂಥ ಒಂದು ಸಂದರ್ಭದೊಳಗೆ ಅಷ್ಟು ಹೆದರಿಕೆ ಹೋಯ್ತು. ಅಂಥ ಹೆದರುವಂಥ ಕಾರಣ ನಮ್ಗೆ ಏನಂತಂದ್ರೆ ಬರ್ತಾ 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 ನಮ್ಮಲ್ಲಿ ಪಾಸಿಟಿವ್ ಬಂತು. ಒಂದು ಅಲ್ರಿ ಪ್ರಥಮದಲ್ಲಿ ಕರ್ನಾಟಕದ ಗುಲ್ಬರ್ಗದಾಗ ಒಂದು ಕೇಸ್ ಪಾಸಿಟಿವ್ ಆಗಿತ್ತಂದ್ರೆ ಇಡೀ ಕರ್ನಾಟಕನ ತಲಾಣ ಬಂತು. ಯಪ್ಪ ಬಂದಂತ ನಮ್ಮ ರಾಜ್ಯಕ್ಕೂ ಬಂತಿದ್ವು, ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂದರು. ಮುಂದೆ ಅಲ್ಲಿದ್ದಾಗ ಸೀದಾ ಅಲ್ಲಿ ಬಂತು ಇಲ್ಲಿ ಬಂತು ಅಲ್ಲಿ ಬಂತು ಇಲ್ಲಿ ಬಂತು ಅಂದ್ರೆ ಏನೋ ಗದಿಗೆ ಬಂತು ಗದಿಗೆ ಬಂದು ಇವತ್ತು ನಮ್ಮ ಊರಿಗೆ ಬಂತು.
ಇವತ್ ಏನಾಗಿತ್ತು ಅಂದ್ರ ಅದು ಬಂದ ಮೇಲೆ ಗೊತ್ತಾಗ್ತದೆ ಅದ್ರ ಬಣ್ಣ ಹೇಗೈತೆ ಅಂತೇಳಿ. ಈಗ ಊರಿಗೆ ಬಂದಾಗ ಏನೋ ನೀರಿಗೆ ಬರ್ತಾ ಇರ್ತಾವ ಅನ್ನೋ ಹಂಗ, ಊರಿಗೆ ಬಂದ್ಮೇಲೆ ನೀರಿಗೆ ಬಂದಾಗ ಮಾಡೇ ನೋಡ್ತೀವಿ ಅವ್ರನ್ನ. ಹಂಗ ಕೊರೋನಾ ಬೇರೆ ದೇಶದಿಂದ ನಮ್ಮ ಊರಿಗೆ ಬಂತಲ್ಲ, ಅದ್ರ ನಡೆನುಡಿಗಳು ಹೇಗದವ ಅಂತ ಗೊತ್ತಾಗ್ತದೆ ನಮಗೆ. ಅದು ಬಂತಂದ್ರೂ ಸಹಿತ ನಮ್ಮಲ್ಲಿ ಜನಕ್ಕೆ ಇದು ಏನೂ ಗಾಬರಿ ಆಗುವಂಥ ಸಾಯುವಂಥ ಲಕ್ಷಣಗಳಿಲ್ಲ. ಯಾಕಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಈ ರೋಗ ಬಂತಂದ್ರೂ ಸಹಿತವಾಗಿ ನಮ್ಮನ್ನು ಅಷ್ಟೊಂದು ಅನಾಹುತ ಮಾಡೋದಿಲ್ಲ ಅಂತ ಗೊತ್ತಾಗ್ತದೆ ನಮಗೆ. ಅವಾಗ ನಾವೆಲ್ಲರಿಗೆ ಧೈರ್ಯ ಕೊಡಕತ್ತಿದ್ವಿ, ಈ ರೋಗ ಬಂತಂತ ದಯಮಾಡಿ ಯಾರು ಹೆದರ್ಬೇಡ್ರಿ, ಎಲ್ಲಿ ಒಬ್ರು 100 ಕೊಬ್ಬರು ಸಾಯ್ತಾರೆ ಅದು, 1000 ಕೊಬ್ಬರು ಸಾಯುವಂಥ ಲೆಕ್ಕಕ್ಕೂ ಐತಿ ಈಗ. ಅದಕ್ಕೆ 10,000 ಸಂಖ್ಯೆ ಹೆಚ್ಚಿಲ್ಲ. ಯಾಕಂದ್ರೆ ಕಾಮನ್ ಆಗಿ ಈ ರೋಗ ಬರೋಕ್ಕಿಂತ ಮೊದಲಾದ್ರೂ ಸಹಿತವಾಗಿ ನಮ್ಮಲ್ಲಿ ಸಾಯು ಸಂಖ್ಯೆ ಏಟೆ ತಾಕೈತಿ ಈಗ, ಅದಕ್ಕಿಂತ ಹೆಚ್ಚು ಬೇಸತ್ತಿಲ್ಲ. ಅದಕ್ಕಿಂತ ಇದನ್ನೆಲ್ಲ ಹೆದರುವಂಥ ಕಾರಣ ಇಲ್ಲ. ಅದಕ್ಕೆ ಈ ರೋಗ ಬಂತಪ್ಪ ಅಂತಂದ್ರೆ ಇದನ್ನು ನಾವು ಏನು ಮಾಡಕತ್ತೀವಿ ಅಂದ್ರೆ, ಈಗ ಸಿಂಪ್ಟಮೆಟಿಕ್ ಅಸಿಂಪ್ಟಮೆಟಿಕ್ ಅಂತ ಎರಡು ಭಾಗ ಮಾಡಕತ್ತೀವಿ ನಾವು. ಸಿಂಪ್ಟಮೆಟಿಕ್ ಅಂತಂದ್ರೆ ಏನ್ರಿ, ಯಾರಿಗೆ ನೆಗಡಿ ಕೆಮ್ಮು ಜ್ವರ ಇಂಥ ತಲೆನೋವು ಕಾಣ್ತವಲ್ಲ ಅವರು ಸಿಂಪ್ಟಮೆಟಿಕ್. ಅವ್ರೇನು ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅವ್ರಿಗೆ ನೆಗಡಿ ಅಂತ ಜಡ್ಡು ಬರ್ತದೆ, ಇವರು ತಮ್ಮ ಲಕ್ಷಣಗಳನ್ನು ತೋರ್ಪಡಿಸ್ತಾರೆ. ಅವ್ರು ನಾವೇನು ಮಾಡ್ತೀವಿ, ಸ್ವಾಬ್ ಟೆಸ್ಟಿಗೆ ಕರ್ಕೊಂಡು ಹೋಗ್ತೀವಿ. ಎಷ್ಟೋ ಮಂದಿಗೆ ಈ ಲಕ್ಷಣ ಇರೋದಿಲ್ಲ, ಕೊರೋನಾ ಪಾಸಿಟಿವ್ ಇರ್ತಾರೆ ಅವರು. ಕೊರೋನಾ ಪಾಸಿಟಿವ್ ಇರ್ತಾರೆ ಅಂದ್ರೂ ಕೂಡ ಅವ್ರ ಸ್ವಾಬ್ ಟೆಸ್ಟ್ ಮಾಡಿದಾಗ ಗ್ಯಾರಂಟಿ ಪಾಸಿಟಿವ್ ಇರ್ತಾರೆ, ಆಗಂತ ಲಕ್ಷಣ ಇರೋದಿಲ್ಲ. ಅವ್ರು ಏನಾರಲ್ಲ ಮೋಸ್ಟ್ ಡೇಂಜರ್ ಅವರು, ಯಾಕಂದ್ರೆ ಅವ್ರು ಎಲ್ಲರಿಗೂ ಹಬ್ಬಿಸ್ಕೊಂತ 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 ಹೋಗಾರವರು. ಯಾಕಂದ್ರೆ ಅವ್ರಿಗೆ ಸೀರಿಯಸ್ ಇಲ್ಲೆಸ್ ಇಲ್ಲ, ಅವ್ರಿಗೆ ಅಗದಿ ಸೀರಿಯಸ್ನೆಸ್ ಬಂತಪ್ಪ ಅಂದ್ರೆ ನನಗೆ ಕಟ್ಟಾಗಿ ಮುಕ್ಕೊಂತನವ, ಅವ್ರು ಸೀರಿಯಸ್ ಇಲ್ಲ, ಆರಾಮಿರ್ತಾನೆ, ಅಡ್ಯಾಡ್ಕೊಂತ ಹೋಗ್ತಾನವ, ಆಡ್ಕೊಂತ ಹೋಗ್ತಾನೆ, ಎಲ್ಲರೂ ಸ್ವಲ್ಪ ಕೆಲ್ತಾನ ಉಗುಳ್ತಾನೆ, ಎಲ್ಲರೂ ಮುಟ್ತಾನೆ. ಅವ ಮುಟ್ಟಿದಂಥ ಜಗದಾಗ ನಾವು ಹೋಗಿ ಮುಟ್ತೀವಿ, ಅದು ನಮಗೂ ಅವಶ್ಯ ಉಂಟು. ಹೀಗಾಗಿ ಏನಾಗೈತೆ ಅಂದ್ರೆ, ಈಗ ಎಷ್ಟೋ ಮಂದಿಗೆ ನಾವು ಅಕಸ್ಮಾತ್ ಇವತ್ತು ಏನು ಚೆಕ್ ಮಾಡಿದಂದ್ರೆ ನನಗೆ ಜಿಮೆಂಟಿಗೆ 100 ಕ್ಕೆ 75-80 ಮಂದಿ ಬಂದಬಿಡ್ತಾನೆ ಅನ್ಸುತ್ತಾನೆ. ಎಷ್ಟೊಂದು ಮಂದಿ ಬಂದು ಹೋದ್ಮೇಲೆ ಚೆಕ್ ಮಾಡಿದಾಗ ಅವರಲ್ಲಿ ಎಂಟಿಜೆನ್ಸ್ ಹೇಳ್ಬಿಟ್ಟು ಅವರೇ, ಈಗ ಕೊರೋನಾ ಎಂಟಿಜೆನ್ಸ್ ಹೇಳ್ಬಿಟ್ಟು ಕೊರೋನಾ ಬಂದರೂ ಸಹಿತ ಹೊಳ್ಳೆ ಅವ್ರಿಗೆ ಅಟ್ಯಾಕ್ ಆಗಲ್ಲಂತ ಸ್ಥಿತಿ ಬಂದ್ಬಿಟ್ಟವು ಈಗ. ಹಂಗೆ ಪ್ರತಿಯೊಬ್ಬರಿಗೆ ಬೆಳೆದು ಹೋಗ್ಬಿಡುತ್ತೆ ಈಗ ಅದು. ಹಿಂಗಾಗಿ ಏನಾಗಿತ್ತಂದ್ರೆ ಈಗ ಹೆದರುವಂಥ ಕಾರಣನೇ ಇಲ್ಲ. ಅದಕ್ಕೆ ದಯಮಾಡಿ ಕೊರೋನಾ ಬಗ್ಗೆ ಹೆದರಬೇಡ್ರಿ, ಆದ್ರೆ ಎಚ್ಚರದಿಂದ ಇರೋದು ಮಾತ್ರ ಮರಿಬೇಡಿ. ಎಚ್ಚರದಿಂದ ಇರಬೇಕು ನೀವು, ಯಾಕಂದ್ರೆ ನೀವು ಕೊರೋನಾ ಬಳದ್ರು ಬಳದ್ರು ಅಂತ ಧೈರ್ಯ ಮಾಡಿ ಬಿಟ್ಟಪ್ಪ ಅಂದ್ರೆ ಬಂದು ಅಟ್ಯಾಕ್ ಆಗುತ್ತೆ. ಬಟ್ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತಪ್ಪ ಅಂದ್ರೆ ತೊಂದರೆ ಮಾಡೋದು. ಅದಕ್ಕೆ ಅದು ಬರಲಾರ್ದಂಗೆ ಅದು ಬಂತಂದ್ರೆ ಏನೇನಾಗುತ್ತೆ ಅಂತ ಸಿಂಪ್ಟಮ್ಸ್ ಅಂದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಈಗ. ಅದು ಬರಲಾರ್ದ ಇದಕ್ಕೆ ಔಷಧ ಅಂದ್ರೆ ಇನ್ನೂರಿಗೆ ಯಾರು ಕಂಡಿಡಿದಿಲ್ಲ, ಇದಕ್ಕೆ ಯಾವುದೇ ಲಸಿಕೆ ಇಲ್ಲ, ಯಾವುದೋ ಔಷಧ ಇಲ್ಲ. ಏನಪ್ಪ ಈಗ ನಾವು ಕೊಡ್ತಕ್ಕಂಥದ್ದು ಏನಪ್ಪ ಅಂದ್ರೆ, ನಿಮಗೆ ಕೊರೋನಾ ರೋಗ ಈಗ ಊರಾಗ ಬಂದೈತೆ ಅಂತ ಹೇಳಂದ್ರೆ ಈಗ ಬರಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥ ಔಷಧ ನಾವು ಕೊಡ್ತೀವಿ. ನೀವು ರೋಗ ಇದು ಕೊರೋನಾಕ್ಕಿದ ಔಷಧ ಅಂತ ಕೊಡೋದಿಲ್ಲ, ಇದೇನು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿ ಅಂತ. ನಿಮ್ಮಲ್ಲಿ ತಾಕತ್ ಹೆಚ್ಚತ್ತಪ್ಪ ಅಂದ್ರೆ ಅದು ವೈರಸ್ ಬಂದು ಅಟ್ಯಾಕ್ ಆದ್ರೂ ಸಹಿತವಾಗಿ ಏನು ಮಾಡಲಾರ್ದಂಗೆ ಇದು ವ್ಯವಸ್ಥೆ ಮಾಡುತ್ತೆ. ಇದನ್ನ ಏನ್ ಮಾಡಪ್ಪ ಅಂತಂದ್ರೆ, ಖಾಲಿ ಹೊಟ್ಟೆಲೆ ಮುಂಜಾನೆ 2 ಸಂಜೆಗೆ 2 ತಗೋಬೇಕು. ಅದು ಬಿಸಿನೀರೊಳಗೆ ಖಾಲಿ ಹೊಟ್ಟೆಲೆ ಮುಂಜಾನೆ 2 ಸಂಜೆಗೆ 2 ತಗೋಬೇಕು ಬಿಸಿನೀರೊಳಗೆ. ತಗೊಂಡ್ವಿ ಅಂದ್ರೆ ಈ ಡಬ್ಬಿ ಒಳಗೆ 40 ಗುಳಿಗೆ ಇರ್ತಾವ. ಇದ್ರಾಗ ಎಷ್ಟು ಇರ್ತಾವ? 40 ಗುಳಿಗೆ ಇರ್ತಾವ. 40 ಗುಳಿಗೆ ಇರ್ತಾವಲ್ಲ, ಇವನು ಮುಂಜಾನೆ 2 ಸಂಜೆಗೆ 2 ಖಾಲಿ ಹೊಟ್ಟೆಲೆ ತಗೋಬೇಕು. ಒಬ್ಬರಿಗೆ 10 ದಿನ ಹಾಕೋದು, ಒಬ್ಬರಿಗೆ 1 ಡೋಸ್ ಇದು, ಇದು ಕರೆಕ್ಟ್ ಡೋಸ ಇದು, ಹಿಂಗೆ ತಗೋಬೇಕಿಲ್ಲ ಅಂದ್ರೆ ಮಾತ್ರ ಅದು ರೋಗ ನಿರೋಧಕ ಶಕ್ತಿ ಬೆಳಿತೈತಿ. ಸಣ್ಣ ಮಕ್ಕಳಿಗೆ 1 ಹಾಕು, 10 ವರ್ಷದೊಳಗಿನ ಮಕ್ಕಳಿಗೆ ಏನಿದ್ರ 1 ಹಾಕು. ಅಂತ ಹಿಂಗೆ ತೆಗೆದುಕೊಂಡ್ರಪ್ಪ ಅಂದ್ರೆ ನಿಮ್ಗೆ ರೋಗ ನಿರೋಧಕ ಶಕ್ತಿ ಗ್ಯಾರಂಟಿ ಸಮೃದ್ಧಿ ಆಗುತ್ತೆ, ಈ ರೋಗ ಅಟ್ಯಾಕ್ ಆಗೋದಿಲ್ಲ. ತಿಳಿತಲ್ಲ, ಅದಕ್ಕೆ ದಯಮಾಡಿ ಇದನ್ನೆಲ್ಲ ತಾವು ಈಗ ಆಲ್ರೆಡಿ ನಿಮ್ಮ ಊರಿಗೆ ಬಂದ್ಬಿಡತ್ತೀಗ, ಅದು ಮತ್ತೆ ಇನ್ನಿತರ ಮಂದಿಗೆ ಹಬ್ಬಲಾರ್ದಂಗೆ ಈ ಔಷಧ ತಗೊಂಡು ನೀವು ಆ ರೋಗದಿಂದ ಬಚಾವಾಗ್ರಿ ಅಂತಕೊಂಡು ಹೇಳಿ. ಹುಣ್ಣಿ ಗ್ರಾಮದಾಗ ನಮ್ಮ ಕರೋನಾ 19 ಇದ್ರ ಬಗ್ಗೆ ಮುಂಜಾಗ್ರತವಾಗಿ ಒಂದು ಈ ನಿಮ್ಮ ಔಷಧಿಯನ್ನು ಕೊಡಬೇಕೆಂದು ಕೇಳಿಕೊಂಡಾಗ ಸುಜಾತ ಮೇಡಮ್ ಅವರು, ಬಸವಂತಪ್ಪ ತಳ ಅವರೇ, ನಾನು ಗದಗ ಜಿಲ್ಲೆಯಲ್ಲಿ ಎಣ್ಣೆ ಕೊಟ್ಟಿಲ್ಲ, ಕೊಡೋದು ಆಗಲ್ಲ ಅಂತ ಸೇವೆಯರು. ಆದರೆ ಇನ್ನೊಂದು ಮಾತು ಏನು ಹೇಳಿದ್ರಂದ್ರೆ, ನಿಮಗೆ ಅಷ್ಟೇ ಆತ್ಮೀಯರಿದ್ರೆ CEO ಡಾಕ್ಟರ್ ಆನಂದ್ ಅವ್ರಿಗೆ ಕೇಳ್ಕೊಂಡ್ರು, TC ಅವ್ರಿಗೆ ಕೇಳ್ಕೊಂಡ್ರು, ಎಲ್ಲರೂ ಕೇಳಿದಾಗ ಕೊನೆ ಗಳಿಗೆಯಲ್ಲಿ ಸರ್ಕಾರ ಆದೇಶನಾಗಿತ್ತು, ಏನು ಮಾಡೋಕ್ಕಾಗಲಿಲ್ಲ, ಸರ್ಕಾರ ಆದೇಶ ಇತ್ತು, ಎಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ವಸಂತಪ್ಪ ತಳವಾರ ಅವರು ಕುಣಗುಣಿ ಗ್ರಾಮಕ್ಕೆ ಒಂದು ಕೊಟ್ಟದ ಕರೆ ಆತಂದ್ರೆ, ಇಡೀ ಗದಗ ಜಿಲ್ಲೆಯಲ್ಲಿ 7 ತಾಲೂಕು ಕೊಡೋಕೆ ಸರ್ಕಾರದಿಂದ ನಮಗೆ ಅನುದಾನ ಇಲ್ಲ, ದಯಮಾಡಿ ನಮಗೆ ಕಾಡು ಬೇಡ ಅಂತ ಕೇಳಿದಾಗ ಕೊನೆಯ ಗಳಿಗೆಯಲ್ಲಿ ಸುಜಾತ ಮೇಡಮ್ ಅವರು, ಉಪ್ಪಿನ ಡಾಕ್ಟರ್ ಅವರು, ಎಲ್ಲ ನಮ್ಮ ಆದಿ ಮನೆ ಎಲ್ಲ ಡಾಕ್ಟರ್ ಕೇಳ್ಕೊಂಡು ಒಂದು ಸಲಹೆ ತಗೊಂಡಿವ್ರು, ಕನ್ನಡ ಮಾಡಿ ಒಂದು ನಮ್ಮ ಗ್ರಾಮಕ್ಕೆ ಕನಿಷ್ಠ 1,000 ಕೊಡಕ್ಕೆ ಕೇಳ್ಕೊಂಡಾಗ 3,000 ಕೊಡೋಕೆ ಆಗೋದಿಲ್ಲ. ಕುಣಗುಣಿ ಗ್ರಾಮಕ್ಕೆ ಏನೋ ನೀವು ಭಾಳ ಪ್ರಯತ್ನ ಮಾಡಿ ಕೇಳಕತ್ತೀರಿ, ಮೊನ್ನೆ ಕೆಡಿಪಿ ಮೀಟಿಂಗ್ ಇದ್ದಾಗ ಪ್ರಸ್ತಾವನೆ ಕೇಳ್ಕೊಂಡಾಗ ಕೊನೆ ಗಳಿಗೆಯಲ್ಲಿ ಸುಜಾತ ಮೇಡಮ್ ಅವರು ಕುಣಗುಣಿ ಗ್ರಾಮಕ್ಕೆ 2,000 ಔಷಧಿ ವಿತರಣೆ ಮಾಡ್ಯಾರ. ನಾವು ಯಾಕೆ ಮಾಡ್ಯವಪ್ಪ ಅಂದ್ರೆ,
ಬಹಳ ನಮ್ಮ ಗ್ರಾಮ ಎಲ್ಲರಿಗೂ ಮುಂಜಾಗ್ರತೆ ಕರೋನಾ ಬರಬಾರದು ಬರಬಾರದು ಅಂತೇಳಿ ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. 25 ದಿನ ಆಯ್ತು ಇವತ್ತಿನ ಕೆಳಕೈತಿ ಲಾಸ್ಟ್ ಇವತ್ತು ಸಂಡೇ ಇರುವುದರಿಂದ ನಮ್ಮ ಉಪ್ಪಿನವರು ಆಮೇಲೆ ಹದಿಮಣಿ ಅವರು ನಡಪ್ಪನವರು ಸರ್ಪಡೆ ಅವರು ಬೆಂಗಾಳ ಅವರು ಇವತ್ತು ಅವರು ಸಂಡೇ ಇದನ್ನ ಸೂಟಿ ಇದ್ದರೂ ಸಹಿತ ಕುಂಗುಣಿ ಗ್ರಾಮಕ್ಕೆ ಬಂದು ಔಷಧಿಯನ್ನು ಕೊಟ್ಟು ನಮ್ಮ ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮ ಗ್ರಾಮದ ಹಿರಿಯರು ಅದರ ಸದುಪಯೋಗ ಗ್ರಾಮದ ಹಿರಿಯರು ಯುವಕರು ಅಂಗನವಾಡಿಯರು ಆಶಾ ಕಾರ್ಯಕರ್ತರು ಎನ್ಎಂಅರು ಇದನ್ನು ಉಪಯೋಗ ಮಾಡಿ ಅವರ ಮನೆಯವರಿಗೆ ವಿತರಣೆ ಮಾಡಬೇಕು. ಆಹಾರ ಕಿಟ್ ವಿತರಣೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ವೃತ್ತಿ ರಂಗಭೂಮಿ ಕಲಾವಿದರ ಸಂಘದಿಂದ ಜಿಲ್ಲೆಯ ಕಲಾವಿದರಿಗೆ ನಗರದಲ್ಲಿ ಇತ್ತೀಚೆಗೆ ಆಹಾರ ಕಿಟ್ ವಿತರಣೆ ಮಾಡಲಾಯಿತು. ಅಖಿಲ ಕರ್ನಾಟಕ ವೃತ್ತಿ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಫಯಾಜ್ ಕರ್ಜಗಿ, ಉಪಾಧ್ಯಕ್ಷ ಹರೀಶ್ ಹಿರಿಯೂರು, ಮಾಜಿ ಕಾರ್ಯದರ್ಶಿ ದಯಾನಂದ್ ಬಿಳಗಿ, ಎಂಪಿ ರವೀಂದ್ರ ಪ್ರತಿಷ್ಠಾನದ ಗೌರವ ಅಧ್ಯಕ್ಷೆ ಲತಾ ಮಲ್ಲಿಕಾರ್ಜುನ್, ಅಧ್ಯಕ್ಷ ಎಡಹಳ್ಳಿ ಉದಯಶಂಕರ್, ಎಚ್ಎಂ ಗೌತಮ್ ಪ್ರಭು, ಎಚ್ಎಂ ವಿಕ್ರಮ್, ನಿಂಗಪ್ಪ ಅರಿಶಿನಾಳ್, ಬಸವರಾಜ್ ಕೆ ಉಪಸ್ಥಿತರಿದ್ದರು. ಸೇವಾನಿವೃತ್ತಿ. ವಾಯುವೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಗದಗ್ ಬಸ್ ನಿಲ್ದಾಣದ ನಿಯಂತ್ರಕ ಎಂಎಫ್ ಅಣ್ಣಿಗಿರಿ ಅವರು ಸೇವಾನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ವಿಭಾಗೀಯ ನಿಯಂತ್ರಣಾಧಿಕಾರಿ ಎಫ್ಸಿ ಹಿರೇಮಠ್, ಘಟಕದ ವ್ಯವಸ್ಥಾಪಕಿ ಬಸಮ್ಮ ಪೂಜಾರ್, ಸಾರಿಗೆ ನೌಕರರ ಸಂಘಟನೆ ಪ್ರಮುಖರು ಹಾಗೂ ಸಹ ಸಿಬ್ಬಂದಿ ಉಪಸ್ಥಿತರಿದ್ದರು. ಹಿಡ್ಕಿಮಠ ಅವರ ಅಗಲಿಕೆಯಿಂದ ಪುಣ್ಯಾಶ್ರಮ ಕಳೆಗುಂದಿದೆ. ಬಸವರಾಜ್ ಹಿಡ್ಕಿಮಠ ಅವರ ಅಗಲಿಕೆಯಿಂದ ವೀರೇಶ್ವರ ಪುಣ್ಯಾಶ್ರಮ ಕಳೆಗುಂದಿದಂತಾಗಿದೆ ಎಂದು ಪೀಠಾಧಿಪತಿ ಪೂಜ್ಯ ಶ್ರೀ ಕಲ್ಲಯ್ಯಜ್ಜನವರು ಹೇಳಿದರು. ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಸೇವಾ ಸಮಿತಿಯಿಂದ ಹಮ್ಮಿಕೊಂಡ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿದರು. ಸೇವಾ ಸಮಿತಿ ಅಧ್ಯಕ್ಷ ಸಿದ್ಧಲಿಂಗ್ ಶಾಸ್ತ್ರಿ ಸಿದ್ದಾಪುರ್, ಕುಮಾರಸ್ವಾಮಿ ಹಿರೇಮಠ್, ಸಮಿತಿ ಸದಸ್ಯ ಪಂಡಿತ್ ಸಿದ್ದೇಶ್ವರ ಶಾಸ್ತ್ರಿಗಳು ಚೆಲ್ಲೂರ್, ಉಪಾಧ್ಯಕ್ಷ ಶಿವಾನಂದೇಶ್ವರ ಶಾಸ್ತ್ರಿ, ಬೆಟದಯ್ಯ ಶಾಸ್ತ್ರಿ ಮ್ಯಾಗೇರಿ, ಪಂಡಿತ್ ಜಿ ಗುರುಸಿದ್ದೇಶ್ವರ ಶಾಸ್ತ್ರಿ ಬೇವೂರ್, ಪಂಡಿತ್ ವಿರೂಪಾಕ್ಷಯ್ಯ ಶಾಸ್ತ್ರಿ ಕುಬಿಹಾಳ್, ರಘುರಾಮ್ ಅಗಳಗುಂಡಿಗಿ, ಸದಾನಂದ ಶಾಸ್ತ್ರಿ ಹರ್ಲಾಪುರ್, ಆರ್ ಶರಣಬಸವ್ಯ ಶಾಸ್ತ್ರಿ ಇಳಕಲ್, ಬಸವರಾಜ್ ಹೊನ್ನಿಗನೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಂಗಮೇಶ್ ಪಾಟೀಲ್ ಪಾರ್ಥಿಸಿದರು. ಕಾರ್ಯದರ್ಶಿ ಶರಣಬಸಯ್ಯ ಶಾಸ್ತ್ರಿ ನಿರೂಪಿಸಿದರು. ಮುಖ್ಯಮಂತ್ರಿಗಳಿಗೆ ಮನವಿ. ದಿಟ್ಟ ಪತ್ರಕರ್ತ, ಜನಪರ ಕಾಳಜಿಯುಳ್ಳ ಚಿಂತಕ ಬರಹಗಾರರಾದ ವಿಶ್ವಾರಾಧ್ಯ ಸತ್ತಂಪೇಟೆಯವರ ಮೇಲೆ ಮಾಡಿದ ಕಿರುಕುಳದ ಕೇಸ್ ಸರ್ಕಾರ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಗದಗ್ ಜಿಲ್ಲಾ ಘಟಕದ ಲಿಂಗಾಯತ್ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು, ದಲಿತ ಸಂಘರ್ಷ ಸಮಿತಿ ಹಾಗೂ ಬಸವಾಪರ ಸಂಘಟನೆಗಳು ಸೇರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸಲಾಯಿತು. ನಿಯೋಗದಲ್ಲಿ KS ಚೆಟ್ಟಿ, ಶೇಖಣ್ಣ ಕವಳಿಕಾಯಿ, ಪ್ರಕಾಶ್ ಅಸುಂಡಿ, ಶರೀಫ್ ಬಿಳೆಯಲಿ, ಮುತ್ತಣ್ಣ ಬಿಳೆಯಲಿ, MM ಹದಿಮನಿ ಮುಂತಾದವರು ಉಪಸ್ಥಿತರಿದ್ದರು. ನೇಮಕ. ರಾಷ್ಟ್ರೀಯ ಕ್ಷತ್ರಿಯ ಪರಿಷತ್ ದೆಹಲಿ ಅದರ ಗದಗ್ ಜಿಲ್ಲಾ ಅಧ್ಯಕ್ಷರಾಗಿ ಸಾಮಾಜಿಕ ಕಾರ್ಯಕರ್ತ ಗಣೇಶ್ ಸಿಂಗ್ ಬ್ಯಾಳಿ ಅವರನ್ನು ಗದಗ್ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಮೈಪಾಲ್ ಸಿಂಗ್, ಕಾರ್ಯದರ್ಶಿಯಾಗಿ ಬಲ್ಬೀರ್ ಸಿಂಗ್ ಜಮಾದಾರ್ ಅವರನ್ನು ನೇಮಕ ಮಾಡಿ ರಾಷ್ಟ್ರೀಯ ಕ್ಷತ್ರಿಯ ಪರಿಷತ್ ದೆಹಲಿಯಿಂದ ಆದೇಶ ಹೊರಡಿಸಿದ್ದಾರೆ ಎಂದು ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಪರೀಕ್ಷೆ ಫಲಿತಾಂಶ. ನಗರದ ವಿದ್ಯಾದಾನ ಸಮಿತಿ ಬಾಲಕರ ಪದವಿ ಪೂರ್ವ 2019-20 ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಪ್ರಶಸ್ತಿ ಸಹಿತ ಪ್ರಥಮ ವರ್ಗದಲ್ಲಿ 1 ವಿದ್ಯಾರ್ಥಿ, ಪ್ರಥಮ ವರ್ಗದಲ್ಲಿ 32 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ದ್ವಿತೀಯ ವರ್ಗದಲ್ಲಿ 6 ವಿದ್ಯಾರ್ಥಿಗಳು ಹಾಗೂ ತೃತೀಯ ವರ್ಗದಲ್ಲಿ 1 ವಿದ್ಯಾರ್ಥಿ ಉತ್ತೀರ್ಣರಾಗಿದ್ದಾರೆ. ಅಕ್ಷಯ್ ಕುಮಾರ್ ಅಣ್ಣಿಗೇರಿ ಶೇಕಡ 85.83 ಅಂಕಗಳನ್ನು ಪಡೆದು ಇತಿಹಾಸ ವಿಷಯದಲ್ಲಿ 100-100 ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ. ಪೂಜಾ ಮಜ್ಜಿಗಿ ಶೇಕಡ 83.83 ಅಂಕಗಳನ್ನು ಗಳಿಸುವುದರೊಂದಿಗೆ ವಿದ್ಯಾರ್ಥಿನಿಯರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರೊಂದಿಗೆ ದ್ವಿತೀಯ ಸ್ಥಾನ. ಅನಿಲ್ ಕುಮಾರ್ ಬಡಿಗೇರ್ ಶೇಕಡ 83.66 ಅಂಕಗಳನ್ನು ಪಡೆದುಕೊಂಡು ಕಾಲೇಜಿಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾದಾನ ಸಮಿತಿ ಅಧ್ಯಕ್ಷರಾದ DB ಹುಲಿಗೋಳ್, ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಹುಲಿಗೋಳ್, ವ್ಯವಸ್ಥಾಪಕರಾದ ಶ್ರೀಪಾದ್ ಜೋಶಿ, ಕಾಲೇಜಿನ ಪ್ರಾಚಾರ್ಯ MC ಕಟ್ಟಿಮನಿ, ಹಿರಿಯ ಉಪನ್ಯಾಸಕರಾದ SI ಮೇಟಿ, TB ಬೋದ್ಲೇಖಾನ್, ಕಿಶೋರ್ ಬಾಬು ನಾಗರಕಟ್ಟಿ, JD ಸಂಸಿ, PG ಕಟ್ಟಿಮನಿ, ಸುಜಿತ್ SK, ಕಚೇರಿ ಸಿಬ್ಬಂದಿಯವರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ. ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಗದಗ ಜಿಲ್ಲೆಯ ಮಾಜಿ ಕುಸ್ತಿ ಪೈಲ್ವಾನರು ಹಾಗೂ ಕಬಡ್ಡಿ ಕ್ರೀಡಾಪಟುಗಳ ಮಾಸಾಸನ ಕಳೆದ ಮಾರ್ಚ್ ತಿಂಗಳಿಂದ ಸ್ಥಗಿತಗೊಂಡಿದ್ದು ಸಂಬಂಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳೆದ 4 ತಿಂಗಳಿನಿಂದ ಮಾಸಾಸನಕ್ಕೆ ಜಿಲ್ಲಾ ಕ್ರೀಡಾ ಇಲಾಖೆಗೆ ಅಲೆದು ಕಂಗಾಲಾಗಿರುವ ಮಾಜಿ ಪೈಲ್ವಾನರು ಸಂಕಷ್ಟ ಪರಿಸ್ಥಿತಿಯನ್ನು ಅರಿತು ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ಮಾಸಾಸನ ಬಿಡುಗಡೆಗೆ ಕ್ರಮ ಕೈಗೊಳ್ಳಬೇಕೆಂದು ಗದಗ ಜಿಲ್ಲಾ ಭಾರತೀಯ ಶೈಲಿ ಕುಸ್ತಿ ಪೈಲ್ವಾನರ ಸಂಘ ಗೌರವಾಧ್ಯಕ್ಷರಾದ ಸುಭಾಷ್ ಕಟಗೇರಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ದೇವಪ್ಪ ಗಡೇದ್, ಆದಮ್ಮ ಮಾರ್ಯಮ್ಮನವರ್, ಇಮಾಮ್ ಹುಸೇನ್ ಸಾಬ್ ಕಣಿವಿ, ಉಮೇಶ್ ಬೆಳವಗಿ, ನಿಂಗಪ್ಪ ಗಡಿಗಿ, ವಿರೂಪಾಕ್ಷಪ್ಪ ಅಸುಂಡಿ, ಕಾಜೇಸಾಬ್ ಇಟಿ, ಪರಸಪ್ಪ ಸಂಗನಪೇಟ್,
ದಶರಥ ಹೊಂಬಳ, ಚಿನ್ನಪ್ಪ ಬಡಿಯರ್ ಮುಂತಾದವರು ಉಪಸ್ಥಿತರಿದ್ದರು. ನೂತನ ಗ್ರಾಮ ಘಟಕ ಉದ್ಘಾಟನೆ. ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಘಟಕದ ವತಿಯಿಂದ ಗದಗ ತಾಲೂಕಿನ ಕಣಿಗಿನಹಾಳ ಕರವೇ ನೂತನ ಗ್ರಾಮ ಘಟಕವನ್ನು ಗದಗ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಕಣಿಗಿನಹಾಳ ಕರವೇ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಸಿದ್ದಲಿಂಗಯ್ಯ ರೋಣಮಠ್ ಜೊತೆಗೆ ಕರವೇ ಗ್ರಾಮ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಮಲ್ಲಿಕಾರ್ಜುನಿಯವರನ್ನು ಕರವೇ ಜಿಲ್ಲಾಧ್ಯಕ್ಷರಾದ ದಾವಲ್ ಸಾಬ್ ಮುಳಗುಂದ್ ಆಯ್ಕೆ ಮಾಡಲಾಯಿತು. ಗದಗ ಕರವೇ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ವೆಂಕಟೇಶ್ ಬೇಲೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಭಂಡಾರಿ, ಜಿಲ್ಲಾ ಉಪಾಧ್ಯಕ್ಷ ಇಲಿಯಾಸ್, ಶಿರಹಟ್ಟಿ ತಾಲೂಕು ಅಧ್ಯಕ್ಷ ರಫೀಕ್ ಕೆರಿಮಿನಿ, ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ಮಹೇಶ್ ಕಲಗಟಗಿ, ಗೌರವಾಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಸಾಹೇಬ್ಲಾಲ್ ಕಲೆಗಾರ್ ಮತ್ತು ಕಣಿಗಿನಹಾಳ ಕರವೇ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ವಿಶ್ವ ಸ್ತನ್ಯಪಾನ ಸಪ್ತಾಹ ಮಹಿಳಾ ಜಾಗೃತಿ ಕಾರ್ಯಕ್ರಮ. ತಾಯಿ ಹಾಗೂ ಮಗುವಿನ ಆರೋಗ್ಯವು ಸಮೃದ್ಧಿಯಾಗಿರಲು ತಾಯಿಯ ಮಗುವಿಗೆ ತನ್ನ ಎದೆ ಹಾಲನ್ನೇ ಪ್ರೀತಿಪೂರ್ವಕವಾಗಿ ಉಣಬಡಿಸಬೇಕು. ತಾಯಿಯ ಎದೆ ಹಾಲಿಗಿಂತ ಅತ್ಯುತ್ತಮ ಆಹಾರ ಮತ್ತೊಂದಿಲ್ಲ ಎಂದು ಗದುಗಿನ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಸಾರಿಕಾ ನೂರಾನಿ ಅಭಿಪ್ರಾಯಪಟ್ಟರು. ಅವರು ನಗರದ ಡಾಕ್ಟರ್ ರಾಧಿಕಾ ಕುಲಕರ್ಣಿ ಆಸ್ಪತ್ರೆಯ ಆವರಣದಲ್ಲಿ ಗದಗ ಐಎಂಎದಿಂದ ಏರ್ಪಡಿಸಿದ್ದ ವಿಶ್ವ ಸ್ತನ್ಯಪಾನ ಸಪ್ತಾಹದ ಮಹಿಳಾ ಜಾಗೃತಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಗದಗ ಐಎಂಎ ಅಧ್ಯಕ್ಷೆ ಡಾಕ್ಟರ್ ರಾಧಿಕಾ ಕುಲಕರ್ಣಿ ಅವರು ಮಾತನಾಡಿ, ತಾಯಿಯ ಹಾಲು ಅಮೃತಕ್ಕೆ ಸಮಾನ. ಮಗು ಜನಿಸಿದ ತಕ್ಷಣ ಎದೆ ಹಾಲು ಉಣಿಸುವುದರಿಂದ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಬಲಗೊಂಡು ತಾಯಿ ಮಗುವಿನಲ್ಲಿ ಪ್ರೀತಿಯ ಬಾಂಧವ್ಯ ವೃದ್ಧಿಸುತ್ತದೆ ಎಂದರು. ಡಾಕ್ಟರ್ ಉದಯ್ ಕುಲಕರ್ಣಿ ಸ್ವಾಗತಿಸಿದರು. ವೇದಿಕೆಯ ಮೇಲೆ ಡಾಕ್ಟರ್ ಪ್ಯಾರಾ ಅಲಿ ನೂರಾನಿ ಉಪಸ್ಥಿತರಿದ್ದರು. ಸರಳ ಮತ್ತು ಔಪಚಾರಿಕವಾಗಿ ನಡೆದ ನಿಗದಿತ ಜನರು ಕಾರ್ಯಕ್ರಮದಲ್ಲಿ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಕೆ ಮಾಡಿ ಸಾಮಾಜಿಕ ಅಂತರ ಕಾಯ್ದುಕೊಂಡರು. ಡೆಂಗ್ಯೂ ವಿರೋಧಿ ಮಾಸಾಚರಣೆ. ಡೆಂಗ್ಯೂ, ಚಿಕನ್ ಗುನ್ಯ, ಮಲೇರಿಯಾ, ನೀಫಾದಂತಹ ಮತ್ತಿತರ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಲು ನಮ್ಮಲ್ಲಿರುವ ಉದಾಸೀನ ಮನೋಭಾವವೇ ಕಾರಣ ಎಂದು ಡಾಕ್ಟರ್ ಮಂಜುನಾಥ್ ಗುಂಡಳ್ಳಿ ನುಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಂತ್ಲಿ ಶಿರೂರ್ ಗ್ರಾಮದಲ್ಲಿ ಶನಿವಾರದಂದು ನಡೆದ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹಿರಿಯ ಆರೋಗ್ಯ ಸಹಾಯಕ MF ಕಲ್ಕಂಬಿಯವರು ಮಾತನಾಡಿ, ಗ್ರಾಮ ಹಾಗೂ ನಗರ ಪ್ರದೇಶಗಳನ್ನು ಸೊಳ್ಳೆ ಹಾಗೂ ಡೆಂಗ್ಯೂ ಮುಕ್ತವಾಗಿಸಲು ವೈದ್ಯಕೀಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಶ್ರಮಿಸುತ್ತಿದ್ದು ಪ್ರಜ್ಞಾವಂತ ನಾಗರಿಕರು ಸಹಕರಿಸಬೇಕು ಎಂದರು. ಕಿರಿಯ ಪುರುಷ ಆರೋಗ್ಯ ಸಹಾಯಕ SC ಗುರಿಕಾರ್, SV ಪತ್ತಾರ್, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಾದ SM ಕಾಗದ್ಗಾರ್, GV ಜಾಧವ್, NM ಪಿಂಜಾರ್ ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮ. ಶಿವಸಂಗಮ ಸಮೂಹ ಸಂಸ್ಥೆ ಗದಗ ವತಿಯಿಂದ ರಕ್ಷಾಬಂಧನ ಕಾರ್ಯಕ್ರಮದ ನಿಮಿತ್ತ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲಾ COVID-19 ಅಧಿಕಾರಿಯಾದ ಶ್ರೀಮತಿ ಸ್ನೇಹ ಪಾಟೀಲ್, ಗದಗ ಸಂಚಾರ ಠಾಣೆ ಪೊಲೀಸ್ ಅಧಿಕಾರಿಗಳಾದ ಶ್ರೀಮತಿ ದೊಡ್ಡಮನಿ, ಗದಗ ಜಿಲ್ಲಾ ಸಹಾಯಕ ನಿಬಂಧಕರಾದ ಶ್ರೀಮತಿ SV ಹಿರೇಮಠ್ ಹಾಗೂ ಗದಗ ಜಿಲ್ಲೆಯ ಸಾರಿಗೆ ಇಲಾಖೆಯ ಸಹಾಯಕ ಅಧಿಕಾರಿಯಾದ ಶ್ರೀಮತಿ ನೀಲಾಂಬಿಕಾ ಕದಂಪುರ್ ಅವರು ಜೊತೆಗೂಡಿ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ, ವ್ಯವಸ್ಥಾಪಕರಿಗೆ ಮತ್ತು ಸಿಬ್ಬಂದಿಗಳಿಗೆ ರಾಖಿ ಕಟ್ಟುವುದರ ಮೂಲಕ ದೇಶದಲ್ಲಿ ಕರೋನಾ ಎಂಬ ರೋಗದ ವಿರುದ್ಧ ಹೋರಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. COVID-19 ರೋಗದ ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಡಾಕ್ಟರ್ ಸ್ನೇಹ ಪಾಟೀಲ್ ಹೇಳಿದರು. ನಂತರ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರು, ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ಕರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮ ಮಾಡಿ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ PJ ದೇಸಾಯಿ ಮಠ್, ಸೌಹಾರ್ದದ ಅಧ್ಯಕ್ಷರಾದ VS ಯುಕಾಳಿ ಮಠ್, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ. ಅಲೆಮಾರಿ ಬುಡಕಟ್ಟು ಮಹಾಸಭಾ ಗದಗ ಜಿಲ್ಲಾ ಘಟಕದ ವತಿಯಿಂದ ಇತ್ತೀಚೆಗೆ ಗದಗ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿದ ಎಂ ಸುಂದರೇಶ್ ಬಾಬು ಅವರನ್ನು ಜಿಲ್ಲಾಡಳಿತ ಭವನದಲ್ಲಿ ಸನ್ಮಾನಿಸಲಾಯಿತು. ಅಲೆಮಾರಿ ಬುಡಕಟ್ಟು ಮಹಾಸಭಾದ ಗೌರವಾಧ್ಯಕ್ಷರಾದ KH ಬೇಲೂರ್, ಜಿಲ್ಲಾಧ್ಯಕ್ಷರಾದ ದುರ್ಗೇಶ್ ವಿಭೂತಿ, ಕಾರ್ಯಾಧ್ಯಕ್ಷರಾದ ರಾಮಣ್ಣ ಕ್ಯಾಡದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಕೀರೇಶ್ ಕಟ್ಟಿಮನಿ, ಉಪಾಧ್ಯಕ್ಷರಾದ ರಾಜೇಶ್ ಗಡ್ಡದವರ್, ಜಿಲ್ಲಾ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಸುಮಿತ್ರಾ ಶೇಷಗಿರಿ, ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮಣ್ ಡೊಕ್ಕಣ್ಣವರ್ ಇತರರು ಉಪಸ್ಥಿತರಿದ್ದರು. ಅನಾಥ ಮಕ್ಕಳ ಜೊತೆ ರಕ್ಷಾಬಂಧನ ಆಚರಣೆ. ನಗರದ ಬಾಶಲ್ ಮಿಷನ್ ಹಾಸ್ಟೆಲ್ನಲ್ಲಿರುವ ಅನಾಥ ಮಕ್ಕಳೊಂದಿಗೆ ಜೈ ಭೀಮಸೇನಾ ಗದಗ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಗಣೇಶ್ ಹುಬ್ಬಳ್ಳಿ ಇವರ ನೇತೃತ್ವದಲ್ಲಿ ಅಲ್ಲಿರುವ ಮಕ್ಕಳಿಗೆ ರಾಖಿ ಕಟ್ಟಿ ಅವರೊಂದಿಗೆ ರಕ್ಷಾಬಂಧನ ಆಚರಿಸಿದರು. ಸಂಘಟನೆಯ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್ ತೌಜಲ್, ಪರಶುರಾಮ್ ಪಾತ್ರೋಟ್, ರಾಷ್ಟ್ರೀಯನ್ ಜೋಸೆಫ್, ಹೇಮಂತ್ ಹುಬ್ಬಳ್ಳಿ, ವಿಜಯ್ ಪೂಜಾರ್, ಬಸವರಾಜ್ ಬದಾಮಿ, ಯಲ್ಲಮ್ಮ ಹುಬ್ಬಳ್ಳಿ, ಹೇಮಲತಾ, ಜ್ಯೋತಿ, ಪ್ರಿಯಾಂಕಾ, ಸೌಂದರ್ಯ, ಪಾರ್ವತಿ, ಪೂಜಾ, ವಿಹಾನ್, ಪ್ರಕೃತಿ, ಯಶವಂತ್, ಅಕ್ಷಯ್, ಚೇತನ್, ತೇಜಸ್ವಿನಿ ಮುಂತಾದವರಿದ್ದರು. ಕೋವಿಡ್ ಕೇರ್ ಸೆಂಟರ್ಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಭೇಟಿ. ನರಗುಂದ ತಾಲೂಕಿನ ಬೆನಕೊಪ್ಪ ಗ್ರಾಮದಲ್ಲಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆ COVID-19 ಕೇರ್ ಸೆಂಟರ್ಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜುಗೌಡ ಕೆಂಜನಗೌಡರು ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಕ್ವಾರಂಟೈನ್ ಆಗಿರುವವರಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡಬೇಕು, ಸಮಯಕ್ಕೆ ಸರಿಯಾಗಿ ಅವರನ್ನು ವೈದ್ಯಕೀಯ ತಪಾಸಣೆಗೊಳಪಡಿಸಬೇಕು ಎಂದರು. ಇದೇ ವೇಳೆ ವಸತಿ ನಿಲಯದಲ್ಲಿ ಕೋವಿಡ್ ನಿಗಾವಣೆಯಲ್ಲಿರುವವರಿಗೆ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ನರಗುಂದ ತಾಲೂಕು ಪಂಚಾಯತಿ ಅಧ್ಯಕ್ಷ ವಿಠಲ್ ತಿಮ್ಮರೆಡ್ಡಿ, ಬೆನಕೊಪ್ಪ ಗ್ರಾಮ ಪಂಚಾಯಿತಿ PDO, ಮುರಾರ್ಜಿ ವಸತಿ ನಿಲಯದ ಮೇಲ್ವಿಚಾರಕ ಹಾಗೂ ವೈದ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.